वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿ FA 3 ಪರೀಕ್ಷೆ 2022-23 ರಲ್ಲಿ ಹಿಂದಿ ವಿಷಯ ಇದೆ. ಈ ಹಿಂದಿ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀನಿ. ಇದಿತ್ತು ರಾಜ್ಯ ಪಠ್ಯಪುಸ್ತಕಗಳ ಆಧಾರಿತ ಮೇಲೆ. ನಾವೀಗಾಗಲೇ 8th ಹಿಂದಿ FA 3 ಕ್ವಶನ್ ಪೇಪರ್ನ ಕಲಿಕಾ ಚೇತರಿಕೆ ಆಧಾರದ ಮೇಲೆ ಹಾಕಿದ್ದೀವಿ. ಸೊ ಇವತ್ತು ಸ್ಟೇಟ್ ಸಿಲೆಬಸ್ಸಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳ ಮೇಲಿರ್ತಕ್ಕಂಥ ಏಡೆಡ್ ಮತ್ತು ಅನ್ಏಡೆಡ್ ಸ್ಕೂಲ್ಗಳಲ್ಲಿ ಏನೊಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರಲ್ಲ ಸ್ಟೇಟ್ ಟೆಕ್ಸ್ಟ್ ಬುಕ್ಕು, ಅವರಿಗೆ ಬೆನಿಫಿಟ್ ಆಗ್ತಕ್ಕಂಥ ಯೂಸ್ ಆಗ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ FA 3ದಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದರೆ ಸೊ ವಿಡಿಯೋದ ಪ್ಲೇಲಿಸ್ಟ್ ಲಿಂಕ್ಗಳಲ್ಲಿ ನಮ್ಮ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದ್ದಾವೆ, ನೋಡ್ಬೋದು. ಈ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಇರಲಿ. ಫಸ್ಟ್ ಟೈಮ್ ನಿಮ್ಮ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ಯೂನಿಟ್ ಟೆಸ್ಟ್ಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡ್ಬೋದು. ವಿಶೇಷವಾಗಿ NMMS ಪರೀಕ್ಷೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದಲ್ಲಿಯೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದೀವಿ, ಅವುಗಳನ್ನು ಸಹಿತ ನೋಡ್ಬೋದು. ಸೊ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳು ಸಹಿತ ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಈ ಕ್ವಶನ್ ಪೇಪರ್ ನಮ್ಮದೇ ಒಂದು ಬ್ಲಾಗ್ ಸ್ಪಾಟ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಹಾಕಿದ್ದೀವಿ, ಅಲ್ಲಿನೂ ಕೂಡ ನೋಡ್ಬೋದು. ಸೊ ಶುರು ಮಾಡೋಣ. 8ನೇ ತರಗತಿಯ FA 3 ಪ್ರಶ್ನೆ ಪತ್ರಿಕೆ ರಾಜ್ಯ ಪಠ್ಯ ಪುಸ್ತಕಗಳ ಆಧಾರಿತ ಮೇಲೆ ಈ ಒಟ್ಟು 4 ಪಾಠಗಳ ಮೇಲೆ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. 9ನೇ ಪಾಠ ಮೊಬೈಲ್ ಕಾ ಬೋಲ್ಬಾಲ, 10ನೇ ಪಾಠ ಅಭಿನವ ಗೀತ, 11ನೇ ಪಾಠ ವೃಕ್ಷಪ್ರೇಮಿ ತಿಮ್ಮಕ್ಕ, 12ನೇ ಪಾಠ ಹರಾಘೋಡ ಅಂತಕ್ಕಂಥ ಒಟ್ಟು 4 ಯೂನಿಟ್ಗಳ ಮೇಲೆ, ಘಟಕಗಳ ಮೇಲೆ ಈ ಒಂದು SFA 3 ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿದ್ದೀವಿ, ಸಿದ್ಧವನ್ನು ಪಡಿಸಿದ್ದೀವಿ. ಸೊ ಆಲ್ರೆಡಿ ಇದನ್ನು 15 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡೋದ್ರಿಂದ ನಾವು 15 ಮಾರ್ಕ್ಸಿನ ಕ್ವಶನ್ ಪೇಪರನ್ನು ತೆಗೆದಿದ್ದೀವಿ. 15ಕ್ಕೆ ತೆಗೆದುಕೊಂಡು 20ಕ್ಕೂ ಕೂಡ ಅದನ್ನು ಕನ್ವರ್ಟ್ಗಳನ್ನು ಮಾಡ್ಬೋದು, ಅಥವಾ ಇದರಲ್ಲಿ ನಾವು ಇನ್ನೊಂದು ಎರಡಷ್ಟು ಕ್ವಶನ್ ಪೇಪರ್ಗಳನ್ನು ಸಹಿತ ಸೇರಿಸ್ಬೋದು. ಎಸ್ ಕಕ್ಷಾ 8ವೀ ಇದೆ, ತರಗತಿ 8, ವಿಷಯ ಹಿಂದಿ, ಸಮಯ 60 ಮಿನಟ್. ಓಕೆ, 8ನೇ ತರಗತಿ ಹಿಂದಿ ವಿಷಯ, ಅಂಕ 15, ಸಮಯ 60 ನಿಮಿಷಗಳು. ಸೊ ಮುಖ್ಯ ಪ್ರಶ್ನೆ ಬಂದಿತ್ತು, ನಿರ್ದೇಶಾನುಸಾರ ಉತ್ತರ ಲಿಖಿ ಅಂತ ಇದೆ. 3 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ, ಒಟ್ಟು 3 ಅಂಕ. ಸೊ ಇಲ್ಲಿ ಗಲ್ತಿ ಅಂತಕ್ಕಂಥ ಒಂದು ಶಬ್ದ ಇದೆ, ಈ ಗಲ್ತಿ ಅಂತಕ್ಕಂಥ ಶಬ್ದದ ಅನ್ಯವಚನ ರೂಪವನ್ನು ಬರಿಬೇಕಿತ್ತು. ಸೊ ಅನ್ಯವಚನ ರೂಪ ಬರಿಬೇಕಾದ್ರೆ ಏನು ಮಾಡಬೇಕು, ಕೊಟ್ಟ ಶಬ್ದವನ್ನು ಗಮನಿಸಬೇಕು. ಎಸ್ ಅದು ಏಕವಚನನೋ ಅಥವಾ ಬಹುವಚನನೋ, ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನಕ್ಕೆ ಪರಿವರ್ತನೆಯನ್ನು ಮಾಡಬೇಕು. 2ನೇ ಪ್ರಶ್ನೆ ಇದೆ, ಹಿಮ್ಮತ್ ಶಬ್ದಕ ಪರ್ಯಾಯವಾಚಿ ಶಬ್ದ ಹೇ. ಹಿಮ್ಮತ್ ಅಂತಕ್ಕಂಥ ಈ ಶಬ್ದದ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಇನ್ನೊಂದು ಪರ್ಯಾಯವಾಚಿ ಶಬ್ದವನ್ನು ತಾವೇನು ಮಾಡಬೇಕಪ್ಪ, ಬರೀಬೇಕು. 3ನೇ ಪ್ರಶ್ನೆ ಇತ್ತು, ಛೋಟೆ ಶಬ್ದಕ ವಿಲೋಮ ಶಬ್ದ ಹೇ. ಛೋಟೆ ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದವನ್ನು ಬರೀಬೇಕು. ಈ ಥರ ನಾವೇನು ಮಾಡಿದ್ದೀವಿ, ವ್ಯಾಕರಣದ ಅಂಶಗಳ ಮೇಲೆ ಒಂದು 3 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, 1 ಅಂಕಕ್ಕೆ ಕೇಳಿದ್ದೀವಿ. ಇನ್ನು ಮುಂದೆ ಮುಖ್ಯ ಪ್ರಶ್ನೆ 2 ಏನದಪ್ಪ ಅಂದ್ರೆ, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೈಕ ವಾಕ್ಯ ಮೇಲಿಕೆ. ಈ ಕೆಳಗಿನ ಪ್ರಶ್ನೆಗಳ ಉತ್ತರಗಳನ್ನು ಒಂದೊಂದೇ ವಾಕ್ಯದಲ್ಲಿ ತಾವೇನು ಮಾಡಬೇಕು, ಉತ್ತರಗಳನ್ನು ಕೊಡಬೇಕು. ಒಟ್ಟು 4 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ, ಒಟ್ಟು 4 ಅಂಕ. 4ನೇ ಪ್ರಶ್ನೆ ಬಂತು, ಮೊಬೈಲ್ ಕಾ ಅಗ್ರಜ್ ಕೌನ್ ಹೇ. ಅಗ್ರಜ್ ಅಂದರೆ ಬಡಾ ಭಾಯಿ ಅಂತಾರಲ್ಲ, ದೊಡ್ಡಣ್ಣ. ಸೊ ಅದನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಫೂಲ್ ಕಿಸ್ ತರಹ ಝರತೆ ರಹತೆ ಹೈ. 6ನೇ ಪ್ರಶ್ನೆ, ಚಿಕ್ಕಯ್ಯ ಕ್ಯಾ ಕಾಮ್ ಕರ್ತೆ ತೇ. 7ನೇ ಪ್ರಶ್ನೆ ಇತ್ತು, ಅಕ್ಬರ್ ಕಹಾ ಘೂಮ್ನೆ ಗೈತೆ ಅಂತಕ್ಕಂಥದ್ದು. ಈ 4 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಾಗಿ ಕೊಟ್ಟಿದ್ದೀವಿ. ಸರಿಯಾಗಿ ಒಂದೇ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳಲ್ಲಿನ ಉತ್ತರಗಳನ್ನು ಬರೀಬೇಕು. ಪದ ಪದಪುಂಜಗಳಲ್ಲಿ ಉತ್ತರಗಳನ್ನು ಏನು ಮಾಡುವ ಹಾಗಿಲ್ಲ, ಬರೆಯುವ ಹಾಗಿಲ್ಲ. ಇನ್ನು ಪ್ರಶ್ನೆ ಪತ್ರಿಕೆಯ 3ನೇ ಭಾಗ ಇತ್ತು, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ದೋ ತೀನ್ ವಾಕ್ಯವೊಮ್ಮೆ ಲಿಖಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ 2 ಇಲ್ಲವೇ 3 ವಾಕ್ಯಗಳಲ್ಲಿ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕು. ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 8 ಅಂಕ ನಾವೇನು ಮಾಡಿದ್ದೀವಿ ಇಲ್ಲಿ ಇಟ್ಟಿದ್ದೀವಿ. ಮೊದಲು ಅಂದರೆ ಇದರಲ್ಲಿ ಫಸ್ಟ್ ಕ್ವಶನ್ ಪೇಪರ್ದ 8th ಕ್ವಶನ್ ಇತ್ತು,
ಟೆಲಿಫೋನ್ ಮನಿಹಿಮನ್ ಮೊಬೈಲ್ ಕೆ ಬಾರೆ ಮೇ ಕ್ಯಾ ಕಹಾ ಎಸ್ ದೂರವಾಣಿ ಮೊಬೈಲ್ ಕುರಿತು ತನ್ನ ಮನಸ್ಸಿನಲ್ಲಿ ಏನಂದುಕೊಂಡಿತ್ತು ಅಂತಕ್ಕಂಥ ಕ್ವಶನ್ ಇತ್ತು ಅದರ ಆನ್ಸರ್ ಬರೀಬೇಕು ತಿಮ್ಮಕ್ಕನೇ ಕ್ಯಾ ಸಂಕಲ್ಪ ಕಿಯಾ ತಿಮ್ಮಕ್ಕ ತನ್ನ ಜೀವನದಲ್ಲಿ ಏನನ್ನು ಸಂಕಲ್ಪವನ್ನು ತೊಟ್ಟಳು ಅಂತಕ್ಕಂಥದ್ದು ಬರೀಬೇಕಿತ್ತು ಹತ್ತನೇ ಪ್ರಶ್ನೆ ಇತ್ತು ಬೀರ್ಬಲ್ ಕೆ ಅನುಸಾರ ಘೋಡೆ ಕೆ ಮಾಲಿಕಿ ದೋ ಬಾತೆ ಕ್ಯಾ ಥೀ ಎಸ್ ಬೀರ್ಬಲ್ಲನ ಪ್ರಕಾರ ಎಸ್ ಕುದುರೆ ಮಾಲೀಕನ ಎರಡು ಮಾತುಗಳು ಅಥವಾ ಎರಡು ಕರಾರುಗಳು ಏನಾಗಿತ್ತು ಅನ್ನೋದನ್ನು ಬರೀಬೇಕಿತ್ತು ಪ್ರಶ್ನೆ ಪತ್ರಿಕೆಯ ಕಡೆಯ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ತಾವುಗಳು ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಲು ಮರೆಯಬಾರದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಲೇಬೇಕು ಒತ್ತಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತದೆ ನಮ್ಮದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಬ್ಲಾಗ್ ಸ್ಪಾಟ್ ಅದ ಓಕೆ ಮತ್ತು ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥದ್ದು ಟೆಲಿಗ್ರಾಮ್ ಗ್ರೂಪ್ ಅದ ಅದೆರಡಕ್ಕೂ ಕೂಡ ಫಾಲೋ ಮತ್ತು ಸಬ್ಸ್ಕ್ರಿಪ್ಷನ್ ಆಗಲಿಕ್ಕೆ ಮರೆಯದಿರಿ ಯಾಕಂದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಎಲ್ಲ ವಿಷಯಗಳ ಒಂದು ಅಪ್ಡೇಟ್ಗಳನ್ನು ತಮಗೆ ಏನು ಮಾಡ್ತದಪ್ಪ ಅಂದ್ರೆ ಸಿಗ್ತದೆ ಅಂತ ಹೇಳ್ತಾ ಎಸ್ ವಿಶೇಷವಾಗಿ ಜಿ ಪಿ ಎಸ್ ಟಿ ಆರ್ದವ್ರಿಗೆ ಮತ್ತು ಎಚ್ ಎಸ್ ಟಿ ಆರ್ದವ್ರಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳನ್ನು ಸಹಿತ ಲೈನ್ಅಪ್ಗಳನ್ನು ಮಾಡ್ತೀವಿ ಶುರು ಮಾಡೋಣ ಕಡೆ ಕ್ವಶನ್ ಇತ್ತು ಪದ್ಯ ಭಾಗ ಪೂರ್ಣ ಕೀಜಿ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು ಫೂಲ ಸದಾ ಹಿಡಿದು ಸುಗಂಧ ಸೇವರಿಗೆ ನಾಲ್ಕು ಸಾಲುಗಳನ್ನು ಬರಿಬೇಕಿತ್ತು ಇಷ್ಟು ಬರೆದ್ರೆ ತಮಗೆ ಎಷ್ಟು ಕೊಡ್ತಾರಪ್ಪ ಅಂದರೆ ಎರಡು ಅಂಕಗಳನ್ನು ಕೊಡ್ತಾರೆ ಸೊ ಒಟ್ಟಾರೆಯಾಗಿ ಈ ಕ್ವಶನ್ ಪೇಪರಲ್ಲಿ ಮೂರು ವ್ಯಾಕರಣ ಇತ್ತು ನಾಲ್ಕು ಅಂಕದ್ದು ಅಂದರೆ ಒಂದು ಅಂಕದ್ದು ನಾಲ್ಕು ಪ್ರಶ್ನೆಗಳು ಎರಡು ಅಂಕದ್ದು ನಾಲ್ಕು ಪ್ರಶ್ನೆಗಳನ್ನು ಹಾಕಿ ಒಟ್ಟಾರೆ 15 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳ ಸಿದ್ಧವನ್ನು ಪಡಿಸಿದ್ದೀವಿ ನಿಮ್ಮ ಸ್ಟಡಿಗೆ ಭಾಳಷ್ಟು ಬೆನಿಫಿಟ್ ಆಗ್ತದೆ ನಿಮ್ಮ ಯೂಸ್ ಆಗ್ತದೆ ನಿಮಗೆ ಯಾಕಂದ್ರೆ ಈ ಮಾಡೆಲ್ ಥರ ಕ್ವಶನ್ಸ್ ಪೇಪರ್ಗಳನ್ನು ಇರೋದ್ರಿಂದ ಮಕ್ಕಳಿಗೆ ಏನಾಗ್ತದಪ್ಪ ಅಂದರೆ ಒಂದು ಐಡಿಯಾ ಬರ್ತದೆ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ ಯಾವ ತನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದರೆ ಸೊ ವಿದ್ಯಾರ್ಥಿಗಳು ಸುಲಭವಾಗಿಯೇ ಉತ್ತರಗಳನ್ನು ಕೊಡಬಹುದು ಅನ್ನೋದನ್ನು ತಿಳಿದುಕೊಂಡು ಮಕ್ಕಳ ಅಧ್ಯಯನದಲ್ಲಿ ಅವರ ವ್ಯಾಸಂಗದಲ್ಲಿ ಸಹಕಾರಿಯಾಗಲೆಂದೇ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ವ್ಯೂಸ್ಗಳಿಗೆ ನಾವು ಭಾಳಷ್ಟು ಖುಷಿ ಪಡ್ತೀವಿ ಭಾಳಷ್ಟು ವ್ಯೂಸ್ ಬರ್ತಾವೆ ನಮ್ಮ ಚಾನಲ್ನಲ್ಲಿ ಬಟ್ ನಮಗೆ ಎಲ್ಲೋ ಬೇಜಾರು ಏನಪ್ಪ ಅಂದರೆ ಶೇರ್ಗಳು ಮತ್ತು ಸಬ್ಸ್ಕ್ರಿಪ್ಷನ್ಗಳು ಕಡಿಮೆ ಆಗ್ತಾವೆ ಸೊ ಅದಕ್ಕಾಗಿ ಸೊ ಪದೇ ಪದೇ ನಾವು ವಿಡಿಯೋದಲ್ಲಿ ಅದನ್ನೇ ಹೇಳೋದು ದಯಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ 8th ಸ್ಟ್ಯಾಂಡರ್ಡ್ಗೆ ಅನುಕೂಲವಾಗ್ತಕ್ಕಂಥ ಕ್ವಶನ್ ಪೇಪರ್ಸ್ ವಿಡಿಯೋಗಳು ಸಹಿತ ತುಂಬಾ ಇದ್ದಾವೆ ಅವೆಲ್ಲವುಗಳು ಒಂದು ಸಾರಿ ಪ್ಲೇಲಿಸ್ಟ್ಗೆ ಹೋಗಿ ತಾವುಗಳು ಚೆಕ್ ಮಾಡಬೇಕು ಆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಹೋಗಿ ನೋಡಿದ್ದೆ ಆದರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಸಿಗ್ತೀರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಎಸ್ ಎಸ್ ಸೈನ್ಸು ಸೇಮ್ ಆಗಿರ್ತಕ್ಕಂಥ ಸಿಲೆಬಸ್ ಇದೆ ಆ ಕ್ವಶನ್ ಪೇಪರ್ಸ್ಗಳು ಸಹಿತ ನೋಡಿ FASA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಲಿಂಕಲ್ಲಿ ಬಾ